ನಟ ಉಪೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪರಿಶಿಷ್ಟರ ಕುರಿತಾಗಿ ಉಪೇಂದ್ರ ಅವರು ಕೊಟ್ಟಿದ್ರು ಅವಹೇಳನಕಾರಿ ಹೇಳಿಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಎರಡನೇ ಎಫ್ಐಆರ್ ದಾಖಲಾಗಿತ್ತು ಪರಿಶಿಷ್ಟರ ವಿರುದ್ಧದ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲಾಗಿದ್ದ ಎರಡನೇ ಎಫ್ಐಆರ್ ಗೆ ಮಧ್ಯಂತರ ತಡೆ ಬಿದ್ದಿದೆ ಈ ಮೂಲಕ ನಟ ಉಪೇಂದ್ರಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ ಎರಡನೇ ಎಫ್ಐಆರ್ ಗೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಕೋರ್ಟ್ ಮೊದಲ ಎಫ್ಐಆರ್ ಗೆ ತಡೆ ನೀಡುವಂತ ಸಂದರ್ಭದಲ್ಲಿ ಇದೊಂದು ಗಾದೆ ಮಾತು ಅನ್ನುವಂತ ಒಂದು ವಿಷಯವನ್ನ ಅಥವಾ ಅಂಶವನ್ನ ಮೆನ್ಷನ್ ಮಾಡುವ ಮೂಲಕ ಮೊದಲ ಎಫ್ಐಆರ್ ಗೆ ತಡೆ ಕೊಟ್ಟಿತ್ತು ಅನಂತರದಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಉಪೇಂದ್ರ ಅವರ ಪರ ವಕೀಲರು ಇವತ್ತು ವಿಚಾರಣೆ ನಡೆಸಿ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಮನವಿ ಮಾಡ್ಕೊಂಡಿದ್ರು ಆದರೆ ನಿನ್ನೆ ವಿಚಾರಣೆ ನಡೆಸಲಿಕ್ಕೆ ನಿರಾಕರಿಸಿದಂತ ಹೈಕೋರ್ಟ್ ಏಕಸದಸ್ಯ ಪೀಠ ಇಂದಿಗೆ ವಿಚಾರಣೆಯನ್ನು ಮುಂದೂಡಿತ್ತು ಅಂತೆಯೇ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಂಡ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ದಾಖಲಾಗಿದ್ದಂತ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎರಡನೇ ಎಫ್ಐಆರ್ ಗೆ ಮಧ್ಯಂತರ ತಡೆಯನ್ನು ನೀಡುವ ಮೂಲಕ ಉಪೇಂದ್ರ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಮೂಲಕ ಎಫ್ಐಆರ್ ದಾಖಲಾಗಿಬಿಟ್ರೆ ಬಂಧನದ ಭೀತಿ ಒಂದು ಕಡೆ ಉಪೇಂದ್ರ ಅವರನ್ನು ಕೂಡ ಕಾಡಿತ್ತು ಬಂಧನದ ಭೀತಿ ಎದುರಾಗುವ ಸಾಧ್ಯತೆ ಇತ್ತು ಸದ್ಯಕ್ಕೆ ಎರಡನೇ ಎಫ್ಐಆರ್ ಗೂ ಮಧ್ಯಂತರ ತಡೆ ಬಿದ್ದಿರುವುದರಿಂದ ಬಂಧನದ ಭೀತಿಯಿಂದ ನಟ ಉಪೇಂದ್ರ ಅವರು ಪಾರಾಗಿದ್ದಾರೆ ಆ ಮೂಲಕ ನಟ ಉಪೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ನಿಂದ